ನಮಸ್ಕಾರ ವೀಕ್ಷಕರೇ. ಆನ್ಲೈನ್ ಗೇಮ್ಸ್, ಆನ್ಲೈನ್ ಗೇಮ್ಸಿಂದ ತುಂಬ ಜನ ಒದ್ದಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಎಷ್ಟೋ ಗೇಮ್ಸ್ಗಳಿದೆ, ಅದರಲ್ಲೂ ಏವಿಯೇಟರ್ ಅನ್ನೋದಂತೂ ಅಡ್ವಾನ್ಸ್ ಆಗಿ ಈಗ ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಡ್ವಾನ್ಸ್ ಅಡ್ವರ್ಟೈಸ್ಮೆಂಟ್ಸು ನೋಡ್ತಾ ಇದ್ದಂಗೆ ಜನ ಇನ್ವೆಸ್ಟ್ ಮಾಡಿಬಿಡ್ಬೇಕು. ಸಣ್ಣ ಸಣ್ಣ ಹುಡುಗರೆಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಡ್ತಾ ಇದ್ದಾರೆ, ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಆನ್ಲೈನ್ ಗೇಮ್ಸ್ ಎಷ್ಟೋ ಬಂದ್ಬಿಟ್ಟಿದೆ, ಆ ಗೇಮ್ಸ್ಗಳಿಂದ ಜನ ಸಾಯ್ತಾ ಇದ್ದಾರೆ. ಇವತ್ತಿನ ಪೇಪರಲ್ಲೂ ನೀವು ನೋಡ್ಬೋದು, ಆನ್ಲೈನ್ ಗೇಮ್ಗೆ ವಿದ್ಯಾರ್ಥಿ ಬಲಿ ಅಂತಲೇ ಒಂದಿತ್ತು. ನಾನು ನೋಡಿದೆ ಅದ್ರ ಡೀಟೇಲ್ಸ್ ಎಲ್ಲ ನೋಡಿದ್ರೆ, ಕೋಲಾರದ ಪವನ್ ಅನ್ನೋ ಹುಡುಗ, ಶ್ರೀನಿವಾಸ್ಪುರದವನು, ಕಾಲೇಜ್ಗೆ ಫೀಸ್ ಕಟ್ಟೋದಕ್ಕೆ ಅಂತ ಮನೆಯಿಂದ 15,000 ರೂಪಾಯಿ ಈಸ್ಕೊಂಡೋಗಿದ್ದಾನೆ. 15,000 ರೂಪಾಯಿನ ಆನ್ಲೈನ್ ಗೇಮಲ್ಲಿ ಹಾಕಿದ್ದಾನೆ, ಹೋಗಿದೆ 15,000 ರೂಪಾಯಿ. ಇನ್ನು ಮನೆಯಲ್ಲಿ ಈ ವಿಷಯ ಗೊತ್ತಾದರೆ ಬೈತಾರೆ ಅನ್ನೋ ಒಂದು ಭಯದಿಂದ ಆ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆನ್ಲೈನ್ ಗೇಮ್ ಅನ್ನೋದು ಮನುಷ್ಯನ ಹಾಳು ಮಾಡ್ತಾ ಇದೆ. ಇದಕ್ಕೆ ಗೌರ್ಮೆಂಟವರು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಕಾರಣ, ಅದರಿಂದ ಗೌರ್ಮೆಂಟ್ಗೂ ಸ್ವಲ್ಪ ರೆವಿನ್ಯೂ ಅನ್ನೋದು ಬರ್ತಾ ಇರೋದ್ರಿಂದ ಅವರು ಸುಮ್ಮನಾಗಿದ್ದಾರೆ. ಈಗ ಎಕ್ಸಾಂಪಲ್ ಡ್ರೀಮ್ ಇಲೆವೆನ್ನು, ಇನ್ನು ಬೇರೆ ಬೇರೆ ಗೇಮ್ ಇದೆಯಲ್ಲ, ಇದೆಲ್ಲ ಆನ್ಲೈನ್ ಗೇಮ್ಗಳೇ. ಅದೊಂಥರ ಡ್ರಗ್ ಇದ್ದಾಗೆ, ಚಟ ಅಂತಾರಲ್ಲ ಆ ಥರ, ಚಟಕ್ಕೆ ಮಕ್ಕಳು ಬಲಿ ಆಗ್ತಾ ಇದ್ದಾರೆ, ದೊಡ್ಡವರು ಬಲಿ ಆಗ್ತಾ ಇದ್ದಾರೆ, ಎಲ್ಲರೂ ಇದಕ್ಕೆ ಬಲಿ ಆಗೇ ಆಗ್ತೀವಿ. ಕಾರಣ, ಅದರಲ್ಲಿ ಎಷ್ಟೋ ದುಡ್ಡು ಬರುತ್ತೆ ಅಂತ ಆಸೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತೋರಿಸ್ತಾರಲ್ಲ, ನೀವು 50 ರೂಪಾಯಿ ಹಾಕಿ 1 ಕೋಟಿ ಗೆಲ್ಲೋ ಅವಕಾಶ ಇರುತ್ತೆ ಅಂತ. ಆ ರೀತಿ ಜನ ಬಲೆಗೆ ಬಿದ್ದು ಇಲ್ಲಿ ಈ ಗೇಮ್ಗಳನ್ನ ಆಡ್ತಾ ಇದ್ದಾರೆ. ಅದೇ ಈಗಲೂ ಆಗಿರೋದು. ಇಲ್ಲಿ ಶ್ರೀನಿವಾಸಪುರದಲ್ಲಿ ಒಬ್ಬ ಹುಡುಗ ಸತ್ತಿರೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ದಿನದಲ್ಲಿ ಏನಿಲ್ಲ ಅಂದರು, ನಮ್ಮ ದೇಶದಲ್ಲಿ ಒಂದು 50 ರಿಂದ 100 ಜನ ಈ ರೀತಿ ಆನ್ಲೈನ್ ಗೇಮ್ಗಳಾಗಿ ಬೆಟ್ಟಿಂಗ್ಗಳಾಡಿ ಸೋತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇರೋ ಬರೋದನ್ನೆಲ್ಲ ಮಾರಿಕೊಂಡು ಸಾಲದಲ್ಲಿ ಮುಳುಗಿ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಆನ್ಲೈನ್ ಗೇಮ್ಗಳು. ಈ ಆನ್ಲೈನ್ ಗೇಮ್ಗಳು ನಿಲ್ಲೋದಿಲ್ಲ, ಕಾರಣ ಗೌರ್ಮೆಂಟ್ಗೆ ಇನ್ಕಮ್ ಅನ್ನೋದು ಇದರಿಂದ ಬರ್ತಾ ಇರೋದ್ರಿಂದ. ಈವನ್ IPL ಅಂತ ದೊಡ್ಡ ದೊಡ್ಡ ಗೇಮ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಡ್ರೀಮ್ ಇಲೆವೆನ್ ಅವರು. ಅಂದರೆ ಲೆಕ್ಕ ಹಾಕೊಳ್ಳಿ, ಅವ್ರಿಗೆ ಎಷ್ಟು ಇನ್ಕಮ್ ಬರ್ತಾ ಇರ್ಬೋದು, ಎಷ್ಟು ರೊಟೇಷನ್ ಆಗ್ತಾ ಇರ್ಬೋದು. ಅಷ್ಟೊಂದು ಬರ್ತಾ ಇರೋದ್ರಿಂದ ಈ ಗೇಮ್ಗಳು ಯಾವತ್ತೂ ನಿಲ್ಲೋದಿಲ್ಲ. ಆದರೂ ಕೂಡ ಮಕ್ಕಳಿಗೆ ದುಡ್ಡು ಕೊಡೋದಕ್ಕೆ ಮುಂಚೆ ಒಂದ್ಸಲ ವ್ಯವಸ್ಥೆ ಮಾಡಿ, ಅವರು ಯಾವ ದಾರಿನಲ್ಲಿ ಇದನ್ನು ಬಳಸ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನೀವು ಮಕ್ಕಳಿಗೆ ದುಡ್ಡು ಕೊಡಿ. ಇಲ್ಲ ಅಂದರೆ ಆದಷ್ಟು ದುಡ್ಡು ಕೊಡೋದನ್ನು ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ಮಕ್ಕಳ ಸಾವಿಗೆ ಈ ಆನ್ಲೈನ್ ಗೇಮ್ಗಳು ಕಾರಣ ಅಲ್ಲ, ಮನೆಯಲ್ಲಿರುವಂಥ ಪೇರೆಂಟ್ಸ್ ಕಾರಣ ಆಗ್ತೀವಿ, ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡ್ತಾ ಇರೋದ್ರಿಂದ. ಇಲ್ಲ ಮಕ್ಕಳು ದುಡಿತಾರೆ ಅಂದರು, ಅವ್ರು ದುಡ್ದಿದ್ದ ದುಡ್ಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಒಂದ್ಸಲ. ಇಲ್ಲ ದುಡ್ದಿದ್ದನ್ನ ಈ ಥರ ಯಾವುದಕ್ಕಾದರೂ ಹಾಕಿ ಒಂಚೂರು ಸ್ಟಾರ್ಟಿಂಗಲ್ಲಿ ದುಡ್ಡು ಬರೋರು ರಿಟರ್ನ್ ಆಸೆ ಹುಟ್ಟಿಸುತ್ತೆ, ಅದಾದ ಮೇಲೆ ಅದೇ ಚಟ ಆಗೋಗುತ್ತೆ. ಅದಕ್ಕೆ ಸಾಲ ಮಾಡಿ ಸೋಲ ಮಾಡಿ ಹಾಕಿ ಕಳ್ಕೊಳ್ಳೋರೇ ಜಾಸ್ತಿ. ಕೆಲವೊಬ್ರು ಜನ ಸುಮ್ಮನೆ ಟೈಮ್ ಪಾಸ್ ಗಾಡೋರು ಇರ್ತಾರೆ, ಆದರೆ ಕೆಲವೊಬ್ರು ಜೀವನನೇ ಅದರಿಂದ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂಥ ಜೀವನ ಹಾಳು ಮಾಡುವಂಥ ಈ ಗೇಮ್ಗಳ ಬಗ್ಗೆ ಎಚ್ಚರ ಇರಲಿ. ಪೇರೆಂಟ್ಸ್ಗಳು ಇವತ್ತಾದರೂ ಹುಷಾರಾಗಿ, ಇನ್ನು ಮುಂದೇನಾದರೂ ಆನ್ಲೈನ್ ಗೇಮ್ಸ್ ಮಕ್ಕಳು ಆಡ್ತಾ ಇದ್ದಾರೆ ತಿಳ್ಕೊಳ್ಳಿ, ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಈ ಥರದ್ದು ಎಷ್ಟೋ ಗೇಮ್ಗಳು ಬಂದ್ಬಿಟ್ಟಿದೆ, ಎಷ್ಟೊಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು, ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡೋವಂಥದ್ದು, ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬಾಯ್.